हाय फ्रेंड्स, शरण शरणार्थी ना पेट्रोल पंप्स अथवा बस स्टैंड इन्यावदो प्लेस आयुष्मान भारत ब्यानर नोड़ी अथवा आ पदद बग्गे एल्लो केळिर्तीवि आदरे नमगे ಐಡಿಯಾ ಇರೋದಿಲ್ಲ ಈ ಸ್ಕೀಮ್ನ ಬಗ್ಗೆ ಐಡಿಯಾ ಇರೋದಿಲ್ಲ ಇವತ್ತು ಇಂಥ ಒಂದು ಆಯುಷ್ಮಾನ್ ಭಾರತ ಅನ್ನೋ ಒಂದು ಸ್ಕೀಮ್ನ ಬಗ್ಗೆ ತಿಳ್ಕೊಳ್ಳೋಣ ಆಯುಷ್ಮಾನ್ ಭಾರತ ಅನ್ನುವಂಥದ್ದು ಒಂದು ನ್ಯಾಷನಲ್ ಹೆಲ್ತ್ ಪ್ರೊಟೆಕ್ಷನ್ ಸ್ಕೀಮ್ ಆಗಿದೆ ಈ ಒಂದು ಪ್ರೊಟೆಕ್ಷನ್ ಹೆಲ್ತ್ ಪ್ರೊಟೆಕ್ಷನ್ ಸ್ಕೀಮ್ ಅನ್ನು 23 ಸೆಪ್ಟೆಂಬರ್ 2008 ರಂದು ಲಾಂಚ್ ಮಾಡಲಾಗ್ತದೆ ಈ ಒಂದು ಸ್ಕೀಮು ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಅಂಡರಲ್ಲಿ ಬರುತ್ತೆ ಒಂದು ಈ ಸ್ಕೀಮ್ನ ಉದ್ದೇಶ ಏನು ಅಂತಂದರೆ ಪುವರ್ ಮತ್ತು ವಲ್ನರೇಬಲ್ ಏನು ಫ್ಯಾಮಿಲೀಸ್ ಇರ್ತವೆ ಅಂಥ ಫ್ಯಾಮಿಲಿಗಳು ಒಂದು 10 ಕ್ರೋರ್ ಫ್ಯಾಮಿಲೀಸ್ಗಳನ್ನು ಕವರ್ ಮಾಡಬೇಕು ಪರ್ ಫ್ಯಾಮಿಲಿಯಲ್ಲಿ ಒಂದು 5 ಮೆಂಬರ್ಸ್ ಅಂದರು 50 ಕ್ರೋರ್ ಪೀಪಲ್ಗಳನ್ನು ಕವರ್ ಮಾಡಬೇಕು ಕವರ್ ಮಾಡಿ ಅವರಿಗೆ ಒಂದು ಸೆಕೆಂಡರಿ ಮತ್ತು ಟೆರ್ಸರಿ ಲೆವೆಲ್ ಹಾಸ್ಪಿಟಲ್ಗಳಲ್ಲಿ ಒಂದು ಟ್ರೀಟ್ಮೆಂಟ್ ಸಿಗೋ ಥರ ಆಗಬೇಕು ಪರ್ ಇಯರು ಅವರಿಗೆ 5 ಲ್ಯಾಕ್ ರುಪೀಸ್ ಕೊಡೋ ಮುಖಾಂತರ ಅವರು ಸೆಕೆಂಡರಿ ಮತ್ತು ಟರ್ಷರಿ ಹಾಸ್ಪಿಟಲ್ಗಳಲ್ಲಿ ಒಂದು ಒಳ್ಳೆ ಟ್ರೀಟ್ಮೆಂಟ್ ಪಡಬೇಕು ಅಂತ ಒಂದು ಉದ್ದೇಶ ಇಟ್ಕೊಂಡು ಈ ಒಂದು ಆಯುಷ್ಮಾನ್ ಭಾರತ ಅನ್ನೋ ಸ್ಕೀಮನ್ನು ಹೊರತರಲಾಗಿದೆ ಫಸ್ಟು ಆಮೇಲೆ ಇನ್ನೊಂದು ರಾಷ್ಟ್ರೀಯ ಸ್ವಾಸ್ಥ್ಯ ಬಿಮಾ ಯೋಜನಾ ಮತ್ತು ಸೀನಿಯರ್ ಸಿಟಿಜನ್ ಹೆಲ್ತ್ ಇನ್ಶೂರೆನ್ಸ್ ಸ್ಕೀಮ್ ಈ ಎರಡು ಸ್ಕೀಮ್ಗಳನ್ನು ಮರ್ಜ್ ಮಾಡಿ ಈ ಒಂದು ಆಯುಷ್ಮಾನ್ ಭಾರತ ಅನ್ನುವಂಥ ಒಂದು ಸ್ಕೀಮನ್ನು ತರಲಾಗಿದೆ ಈಗ ಈ ಸ್ಕೀಮ್ನ ಒಂದು ಶಾಲಿಯಂಟ್ ಫೀಚರ್ಸ್ ಅಂದರೆ ವಿಶೇಷತೆಗಳೇನು ಅಂತೇಳಿ ತಿಳ್ಕೊಳ್ಳೋಣ ಮೊದಲೇ ಹೇಳಿರೋ ಥರ ಪರ್ ಫ್ಯಾಮಿಲಿಗೆ ಪರ್ ಇಯರು 5 ಲ್ಯಾಕ್ ರುಪೀಸ್ ಕೊಡಲಾಗ್ತಾ ಇದೆ ಈ ಒಂದು ಸ್ಕೀಮ್ನ ಅಡಿಯಲ್ಲಿ ಬರುವಂಥ ಬೆನಿಫಿಷರೀಸ್ಗಳು ಅಕ್ರಾಸ್ ದ ಕಂಟ್ರಿ ಪಬ್ಲಿಕ್ ಮತ್ತು ಪ್ರೈವೇಟ್ ಹಾಸ್ಪಿಟಲ್ಸ್ಗಳಲ್ಲಿ ಒಂದು ಕ್ಯಾಶ್ಲೆಸ್ ಬೆನಿಫಿಟ್ಸ್ಗಳನ್ನು ದುಡ್ಡು ಕೊಡಲಾರದೆ ಟ್ರೀಟ್ಮೆಂಟ್ ತೊಗೊಳ್ಳೋ ಥರ ಆಗಬೇಕು ಅನ್ನುವಂಥದ್ದು ಉದ್ದೇಶ ಇದಾಗಿದೆ ಈ ಒಂದು ಸ್ಕೀಮ್ನಲ್ಲಿ ಬರುವಂಥ ಬೆನಿಫಿಷರೀಸ್ಗಳನ್ನು ಸೋಷಿಯೋ ಆ್ಯಂಡ್ ಎಕನಾಮಿಕ್ ಕಾಸ್ಟ್ ಸೆನ್ಸಸ್ ಡಾಟಾಬೇಸ್ ಆಧಾರದ ಮೇಲೆ ಅವರನ್ನು ಸೆಲೆಕ್ಟ್ ಮಾಡಲಾಗ್ತಾ ಇದೆ ಈ ಒಂದು ಸ್ಕೀಮ್ನ ಉದ್ದೇಶ ಏನಂತಂದಾಗ ಈ ಒಂದು ಹಾಸ್ಪಿಟಲ್ಗಳಲ್ಲಿ ಕಾಸ್ಟ್ಗಳನ್ನು ಕಂಟ್ರೋಲ್ ಮಾಡೋ ಸಲುವಾಗಿ ಮೊದಲೇ ಏನು ಮಾಡ್ತಾ ಇದೆ ಗೌರ್ನಮೆಂಟು ಹಾಸ್ಪಿಟಲ್ಸ್ಗಳ ಜೊತೆ ಒಂದು ಅಗ್ರಿಮೆಂಟ್ ಮಾಡಿಕೊಂಡು ಈ ಒಂದು ಟ್ರೀಟ್ಮೆಂಟ್ಗೆ ಇಷ್ಟು ದುಡ್ಡು ಇಡಬೇಕಂತೇಳಿ ಒಂದು ಪ್ಯಾಕೇಜ್ ರೇಟ್ ಬೇಸಿಸ್ ಮೇಲೆ ರೇಟ್ಗಳನ್ನು ಫಿಕ್ಸ್ ಮಾಡ್ತಾ ಇದೆ ಈ ಥರ ಮಾಡೋ ಮುಖಾಂತರ ಒಂದು ಕಾಸ್ಟ್ಗಳ ಮೇಲೆ ಕಂಟ್ರೋಲನ್ನು ಮಾಡಲಾಗ್ತಾ ಇದೆ ಮತ್ತು ಈ ಒಂದು ಸ್ಕೀಮ್ನ ಒಂದು ಕೋರ್ ಪ್ರಿನ್ಸಿಪಲ್ ಏನಾಗಿದೆ ಅಂತಂದರೆ ಸ್ಟೇಟ್ ಮತ್ತು ಸೆಂಟ್ರಲ್ಗಳ ಮಧ್ಯೆ ಒಂದು ಕೋಆಪರೇಟಿವ್ ಫೆಡರಲಿಸಮ್ ಇರಲಿ ಅನ್ನೋ ಒಂದು ಉದ್ದೇಶ ಕೂಡ ಇದು ಈ ಸ್ಕೀಮ್ದಾಗಿದೆ ಈ ಒಂದು ಸ್ಕೀಮ್ನ ಒಂದು ಸೆಂಟ್ರಲ್ ಲೆವೆಲ್ನಲ್ಲಿ ಆಯುಷ್ಮಾನ್ ಭಾರತ ನ್ಯಾಷನಲ್ ಹೆಲ್ತ್ ಪ್ರೊಟೆಕ್ಷನ್ ಮಿಷನ್ ಕೌನ್ಸಿಲ್ ಅಂತ ಮಾಡಿಕೊಂಡು ಮೇಲಿಂದ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಇಂತಹ ಒಂದು ಬಾಡಿಯ ಒಂದು ಚೇರ್ಮನ್ನು ಯೂನಿಯನ್ ಹೆಲ್ತ್ ಮಿನಿಸ್ಟರ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಮಿನಿಸ್ಟರ್ ಈ ಒಂದು ಚೇರ್ಮನ್ ಆಗಿರ್ತಾರೆ ಸ್ಟೇಟ್ ಲೆವೆಲ್ಗೆ ಬಂದಾಗ ಸ್ಟೇಟ್ ಹೆಲ್ತ್ ಏಜೆನ್ಸಿಗಳನ್ನು ಮಾಡಲಾಗ್ತಾ ಇದೆ ಈ ಒಂದು ಇಂಪ್ಲಿಮೆಂಟ್ ಈ ಒಂದು ಸ್ಕೀಮ್ ಸ್ಟೇಟ್ ಲೆವೆಲಲ್ಲಿ ಈ ಒಂದು ಏಜೆನ್ಸಿಗಳು ಇಂಪ್ಲಿಮೆಂಟ್ ಮಾಡಬೇಕು ಈ ಏಜೆನ್ಸಿಗಳೇ ಹಣವನ್ನು ಹಾಸ್ಪಿಟಲ್ಗಳಿಗೆ ಒಂದು ಫಂಡನ್ನು ಟ್ರಾನ್ಸ್ಫರ್ ಮಾಡಬೇಕು ಈ ಒಂದು ಸ್ಕೀಮು ನೀತಿ ಆಯೋಗದ ಜೊತೆ ಒಂದು ಪಾರ್ಟ್ನರ್ಶಿಪ್ಪನ್ನು ಹೊಂದಿದೆ ಕಾರಣ ಏನು ಅಂತಂದಾಗ ಈ ಒಂದು ಸ್ಕೀಮು ರೋಬಸ್ಟ್ ಆಗಿ ತುಂಬ ಬಲಿಷ್ಠವಾಗಿ ಹೊರಗಡೆ ಬರಲಿ ಒಂದು ಮಾಡಲ್ ಆಗಲಿ ಮತ್ತು ಒಂದು ಸ್ಕೇಲೇಬಲ್ ಆಗಲಿ ಇಂಟರ್ ಆಪರೇಬಲ್ ಒಂದು IT ಪ್ಲಾಟ್ಫಾರ್ಮ್ ಕ್ರಿಯೇಟ್ ಆಗಲಿ ಪೇಪರ್ಲೆಸ್ಸು ಕ್ಯಾಶ್ಲೆಸ್ ಒಂದು ಟ್ರಾನ್ಸಾಕ್ಷನ್ ಆಗಲಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನೀತಿ ಆಯೋಗದ ಜೊತೆ ಒಂದು ಪಾರ್ಟ್ನರ್ಶಿಪ್ ಮಾಡಲಾಗಿದೆ ಮತ್ತು ಒಂದು ಇನ್ನೊಂದು ಉದ್ದೇಶ ಏನಪ್ಪ ಈ ಸ್ಕೀಮ್ದು ಅಂತಂದಾಗ ಎಲ್ಲ ಸ್ಟೇಟ್ಸ್ಗಳನ್ನು ಎಲ್ಲ ಯೂನಿಯನ್ ಟೆರಿಟರೀಸ್ಗಳನ್ನು ಮತ್ತು ಎಲ್ಲ ಡಿಸ್ಟ್ರಿಕ್ಟ್ಗಳಲ್ಲಿ ಬರುವಂತಹ ಒಂದು ಬೆನಿಫಿಷರೀಸ್ಗಳನ್ನು ಟಾರ್ಗೆಟೆಡ್ ಬೆನಿಫಿಷರೀಸ್ಗಳನ್ನು ಕವರ್ ಮಾಡಬೇಕು ಅನ್ನೋ ಉದ್ದೇಶ ಕೂಡ ಈ ಒಂದು ಆಯುಷ್ಮಾನ್ ಭಾರತ ಒಂದು ಸ್ಕೀಮ್ಗೆ ಇದೆ ಇದಿಷ್ಟು ಆಯಿತು ಇದೊಂದು ವಿಶೇಷತೆಗಳಾದವು ಆಯುಷ್ಮಾನ್ ಭಾರತ ಸ್ಕೀಮ್ನ ಇಂಥ ಒಂದು ಸ್ಕೀಮನ್ನು ಹೇಗೆ ಇಂಪ್ಲಿಮೆಂಟ್ ಮಾಡ್ತಾರೆ ಇಂಪ್ಲಿಮೆಂಟೇಷನ್ ಸ್ಟ್ರಾಟಜಿ ಹೇಗೆ ಅಂತಂದಾಗ ನಾವು ಮೊದಲೇ ಹೇಳಿರೋ ಥರ ಸೆಂಟ್ರಲ್ ಲೆವೆಲ್ನಲ್ಲಿ ಒಂದು ನ್ಯಾಷನಲ್ ಹೆಲ್ತ್ ಪ್ರೊಟೆಕ್ಷನ್ ಮಿಷನ್ ಕೌನ್ಸಿಲ್ ಇರುತ್ತೆ ಮತ್ತು ಸ್ಟೇಟ್ ಲೆವೆಲ್ಗೆ ಬಂದಾಗ ಸ್ಟೇಟ್ ಹೆಲ್ತ್ ಏಜೆನ್ಸಿ ಇರ್ತದೆ ಈ ಸ್ಟೇಟ್ ಹೆಲ್ತ್ ಏಜೆನ್ಸಿಗಳು ಬೇಕಾದರೆ ಟ್ರಸ್ಟ್ಗಳನ್ನು ಮಾಡ್ಕೊಳ್ಬೋದು ಸೊಸೈಟಿಗಳನ್ನು ಕ್ರಿಯೇಟ್ ಮಾಡ್ಕೊಳ್ಬೋದು ಇಲ್ಲಾಂದರೆ ಡೈರೆಕ್ಟಾಗಿ ಇನ್ಸೂರೆನ್ಸ್ ಕಂಪನಿಗಳ ಜೊತೆ ಸಂಬಂಧ ಹೊಂದ್ಕೋಬೋದು ಈ ಎರಡು ಸ್ಟೇಟು ಮತ್ತು ಸೆಂಟ್ರಲ್ ಲೆವೆಲ್ನ ಬರುವ ಸೆಂಟ್ರಲ್ ಲೆವೆಲ್ನ ಒಂದು ಬರುವಂಥ ಒಂದು ಪದಾಧಿಕಾರಿಗಳು ಏನು ಮಾಡಬೇಕು ಅಂತಂದಾಗ ಮೊದಲೇ ಈ ಬೆನಿಫಿಷರೀಸ್ಗಳ ಹೆಸರ ಮೇಲೆ ಒಂದು ಪ್ರೀಮಿಯಂ ಕಟ್ಟಬೇಕು ಇನ್ಸೂರೆನ್ಸು
ಪ್ರೀಮಿಯಂ ನಾವೆಲ್ಲ ಬೇರೆ ಬೇರೆ ಸ್ಕೀಮ್ಗಳಿಗೆ ಇನ್ಸೂರೆನ್ಸ್ಗಳಿಗೆ ಪ್ರೀಮಿಯಂ ಕಟ್ತೀವಲ್ಲ ಅದೇ ಥರ ಈ ಒಂದು ಬೆನಿಫಿಷರಿಗಳ ಹೆಸರ ಮೇಲೆ ಪ್ರೀಮಿಯಮನ್ನು ಕಟ್ಟಬೇಕು. ಈ ಬೆನಿಫಿಷರಿಗಳು ಏನಾದರೂ ತೊಂದರೆ ಆದಾಗ ಅವರು ಹಾಸ್ಪಿಟಲ್ಗಳಿಗೆ ಅಡ್ಮಿಟ್ ಆದಾಗ ಆ ಇನ್ಶೂರೆನ್ಸ್ ಕಂಪನಿಗಳಾಗಲಿ ಅಥವಾ ಆ ಟ್ರಸ್ಟ್ಗಳಾಗಲಿ ಆ ಹಣವನ್ನು ಹಾಸ್ಪಿಟಲ್ಗಳಿಗೆ ಟ್ರಾನ್ಸ್ಫರ್ ಮಾಡಬೇಕು. ಆ ಹಣವನ್ನು ತಗೊಂಡು ಹಾಸ್ಪಿಟಲ್ನವರು ಈ ಒಂದು ಪೀಪಲ್ಗಳಿಗೆ ಒಳ್ಳೆಯ ಒಂದು ಟ್ರೀಟ್ಮೆಂಟ್ ಕೊಡಬೇಕನ್ನೋ ಒಂದು ಇದೊಂದು ಇಂಪ್ಲಿಮೆಂಟೇಷನ್ ಸ್ಟ್ರಾಟಜಿ ಆಗಿದೆ. ಈ ಒಂದು ಸ್ಕೀಮಿಂದ ಏನು ಮೇಜರ್ ಇಂಪ್ಯಾಕ್ಟ್ ಆಗುತ್ತೆ ಮತ್ತು ಯಾವ ಥರ ಒಂದು ಬೆನಿಫಿಟ್ಸ್ಗಳು ಆಗ್ತವೆ, ಯಾವ ಥರ ಒಂದು ಹೆಲ್ತ್ ಸಿಸ್ಟಮ್ ಇಂಡಿಯಾದು ಇಂಪ್ರೂವ್ಮೆಂಟ್ ಆಗುತ್ತೆ ಅಂತಂದಾಗ ಇಲ್ಲಿ ಫಸ್ಟು ಏನಪ್ಪ ಅಂತಂದರೆ ಪೇಷಂಟ್ಸ್ಗಳ ಒಂದು ಜೇಬಿಂದ ಔಟ್ ಆಫ್ ಪಾಕೆಟ್ ಎಕ್ಸ್ಪೆಂಡಿಚರ್ ಆಗುವಂಥದ್ದು ಸ್ವಲ್ಪ ಕಡಿಮೆ ಆಗುತ್ತೆ. ಏಕೆ ಅಂತಂತಂದಾಗ ನಮ್ಮ ಇಂಡಿಯಾದ 40% ಪಾಪ್ಯುಲೇಷನ್ಗಳನ್ನು ಈ ಒಂದು ಸ್ಕೀಮ್ನಲ್ಲಿ ಕವರ್ ಮಾಡಲಾಗಿದೆ ಮತ್ತು ಭಾರತದಲ್ಲಿ ಬರುವಂತಹ ಎಲ್ಲ ಸೆಕೆಂಡರಿ ಮತ್ತು ಟರ್ಷರಿ ಹಾಸ್ಪಿಟಲ್ಸ್ಗಳನ್ನು ಕವರ್ ಮಾಡಲಾಗಿದೆ. ಪರ್ ಫ್ಯಾಮಿಲಿಗೆ ಪರ್ ಇಯರು 5 lakh rupees ಕೊಡಲಾಗ್ತಾ ಇದೆ. ಹೀಗೆ ಮಾಡಿದಾಗ ಒಂದು ಪೇಷಂಟ್ಸ್ಗಳು ಅಥವಾ ಒಂದು ಪೀಪಲ್ಸ್ಗಳಿಂದ ಒಂದು ಜೇಬಿಂದ ದುಡ್ಡು ಖರ್ಚು ಮಾಡುವಂಥದ್ದು ಕಡಿಮೆ ಆಗುತ್ತೆ. ಮತ್ತು ಇನ್ನೊಂದು ಇಂಪ್ಯಾಕ್ಟ್ ಏನಾಗಿದೆ ಅಂತಂದಾಗ ಬೆನಿಫಿಷರೀಸ್ಗಳಿಗೆ ಪೀಪಲ್ಸ್ಗಳಿಗೆ ಪೀಪಲ್ ಆಫ್ ಸಿಟಿಜನ್ಸ್ಗಳಿಗೆ ಒಂದು ಕ್ವಾಲಿಟಿ ಹೆಲ್ತು ಮತ್ತು ಮೆಡಿಸಿನ್ಸ್ ಎಕ್ಸೆಸ್ ಮಾಡೋ ಥರ ಒಂದು ಇನ್ಕ್ರೀಸ್ ಆಗುತ್ತೆ. ಮತ್ತು ಪೀಪಲ್ಸ್ಗಳಿಗೆ ಬೆನಿಫಿಷರೀಸ್ಗಳಿಗೆ ಒಂದು ಟೈಮ್ಲಿ ಟ್ರೀಟ್ಮೆಂಟ್ ಸಿಗೋದಾಗಲಿ ಮತ್ತು ಹೆಲ್ತ್ ಔಟ್ಕಮ್ಸ್ಗಳಲ್ಲಿ ಒಂದು ಇಂಪ್ರೂವ್ಮೆಂಟ್ ಆಗೋದಾಗಲಿ, ಪೇಷಂಟ್ಸ್ಗಳಿಗೆ ಒಂದು ಸ್ಯಾಟಿಸ್ಫೈ ನಾನು ಒಳ್ಳೆಯ ಒಂದು ಟ್ರೀಟ್ಮೆಂಟ್ ತೊಗೊಂಡೆ ಅಂತ ಅನ್ನೋದಾಗಲಿ, ಮತ್ತು ಒಂದು ಪ್ರೊಡಕ್ಟಿವಿಟಿ ಒಂದು ಎಫಿಷಿಯನ್ಸಿ ಇಂಪ್ರೂವ್ಮೆಂಟ್ ಆಗುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಒಂದು ಜಾಬ್ಸ್ ಕ್ರಿಯೇಷನ್ ಆಗುತ್ತೆ. ಜಾಬ್ಸ್ ಕ್ರಿಯೇಷನ್ ಆದಾಗ ಸಿಟಿಜನ್ಸ್ಗಳ ಒಂದು ಲೈಫ್ನ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ. ಇಷ್ಟು ಒಂದು ಮೇಜರ್ ಇಂಪ್ಯಾಕ್ಟು ಈ ಒಂದು ಸ್ಕೀಮಿಂದ ಆಗ್ತಾ ಇದೆ. ಈ ಒಂದು ಸ್ಕೀಮ್ನಲ್ಲಿ ಇವತ್ತಿಗೆ 10.74 ಪುವರ್ ಮತ್ತು ಡಿಪ್ರೈಡ್ ಪೀಪಲ್ ಶೋಷಿತ ಒಳಗಾದಂಥ ಒಂದು ಫ್ಯಾಮಿಲಿಗಳು ಮತ್ತು ಪುವರ್ ಅರ್ಬನ್ ವರ್ಕರ್ಗಳು ಈ ಒಂದು ಸ್ಕೀಮಲ್ಲಿ ಕವರ್ ಆಗಿದ್ದಾರೆ. ಟೋಟಲ್ ಆಗಿ 10.74 ಪೀಪಲ್ಗಳು ಈ ಒಂದು ಸ್ಕೀಮ್ನಲ್ಲಿ ಬೆನಿಫಿಷರೀಸ್ಗಳು ಕವರ್ ಆಗಿದ್ದಾರೆ. ಇದಿಷ್ಟು ಆಯುಷ್ಮಾನ್ ಭಾರತ ಸ್ಕೀಮ್ ಆಗಿದೆ. ನಾವು ಸ್ಕೀಮ್ ತರೋದು ಇಂಪಾರ್ಟೆಂಟ್ ಅಲ್ಲ, ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು. ಸರ್ಕಾರಗಳು ಸ್ಕೀಮ್ ತೊಗೊಂಡು ನಾವು ಇಂಥ ಸ್ಕೀಮ್ ತಂದಿದ್ದೀವಿ ಅಂತ ಹೇಳ್ಕೊಳ್ಳೋದಲ್ಲ, ಅದನ್ನು ಇಂಪ್ಲಿಮೆಂಟ್ ಮಾಡಿ ಜನಗಳಿಗೆ ಅದು ತಲುಪೋ ಥರ ಮಾಡಬೇಕು.